ನಮ್ಮ ಮಾಧ್ಯಮ ಟಿವಿ ಮಾಧ್ಯಮ ಮಿತ್ರರಿಗೆ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಅವರಿಗೆ ಅನೇಕ ಅನೇಕ ಅಭಿನಂದನೆಗಳನ್ನು ನಾನು ಹೇಳ್ತೇನೆ. ಯಾಕೆ ಇವತ್ತು ಪತ್ರಿಕೋಷ್ಠಿ ಮಾಡಿದ್ದೇವೆ ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತೇನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ 10/2/2024 ಮುಂಜಾನೆ 11 ಗಂಟೆಗೆ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವತ್ತು ಬರ್ತಾ ಇದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪೂರು ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ, ಹಾಗೂ ನಮ್ಮ ಚಾಮರಾಜ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ, ಹಾಗೂ ಉಪಾಧ್ಯಕ್ಷರಾದ ಸತ್ಯಂಪೇಟಿ ಅವರ ನೇತೃತ್ವದಲ್ಲಿ ಇವತ್ತೇನು ಕಾರ್ಯಾಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ನಮ್ಮ ವೀರ ಸಂಘಯ್ಯ ಸರ್ ಅವರ ನೇತೃತ್ವದಲ್ಲಿ, ಹಾಗೂ ನಮ್ಮ ರವಿಕಿರಣ ಪುನಶ್ಚೇತನ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ, ಇವತ್ತೇನು ರಾಜ್ಯದ ಮಹಿಳಾ ಘಟಕದ ನಾಗರತ್ನ ವಿ ಪಾಟೀಲರ ಅವರ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತಂದರೆ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಇವತ್ತೇನು ನಮ್ಮ ರೈತ ಸಮಾವೇಶ ನಡೀತಾ ಇದೆ. ಅವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ, ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಬಡಗಲ್ಪೂರು ನಾಗೇಂದ್ರವರು ಕೂಡ ಇರ್ತಾರೆ. ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ, ಮತ್ತು ನಮ್ಮ ಮಾದೇವಪ್ಪ ಸರ್ ಅವರು ಕೂಡ ಬರ್ತಾ ಇದ್ದಾರೆ, ಹಾಗೂ ನಮ್ಮ ದರ್ಶನ್ ಪುಟ್ಟಣ್ಣ ಕೂಡ ಅವತ್ತಿನ ದಿನ ಬರ್ತಾ ಇದ್ದಾರೆ, ಮತ್ತು ನಮ್ಮ ರವಿಕಿರಣ ಪುರ್ಣಾಚೆ ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನತೆ ಮತ್ತು ಇವತ್ತು ಲಕ್ಷಾಂತರ ಜನ ಇವತ್ತು ಫ್ರೀಡಂ ಪಾರ್ಕಲ್ಲಿ ಇವತ್ತಿನ ದಿನ ಇರ್ತದೆ. ನಮ್ಮ ರಾಜ್ಯದ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತ ಸಂಘದ ವತಿಯಿಂದ ಅವರಿಗೆ ಮನವಿ ಕೂಡ ಪತ್ರ ಕೊಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿನ ಬೀದರ್ ಮತ್ತು ಕಲಬುರಗಿ ವತಿಯಿಂದ ನಾವು ಅಲ್ಲಿ ಊಟನೂ ಕೂಡ ನಾವೇ ಹಮ್ಮಿಕೊಂಡಿದ್ದೇವೆ. ಇವತ್ತೇನಪ್ಪ ಅಂತಂದರೆ, ಇವತ್ತು ನಮ್ಮ ತೊಗರಿಯ ನಾಡು, ಅವತ್ತು ತೊಗರಿ ಎಲ್ಲರೂ ಕೂಡ ಇವತ್ತು ಕಲಬುರಗಿಯಿಂದ 2 ಕ್ವಿಂಟಲ್ ತೊಗರಿ ಕೂಡ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಮತ್ತು ರೊಟ್ಟಿಯೂ ಕೂಡ ಇವತ್ತು ಉತ್ತರ ಕರ್ನಾಟಕದ ಇರಲಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗ ನಾವು ಎಲ್ಲ ಒಪ್ಪಿಕೊಂಡು ಇವತ್ತು ಬೀದರ್ ಯಾದಗಿರಿಯಿಂದ ಬೀದರ್ ಕಲಬುರಗಿಯಿಂದ ಇವತ್ತೇನು ನಡೆದಿದ್ದೆವು. ಇವತ್ತು ನಮ್ಮ ಕಲಬುರಗಿ ಬರಗಾಲ ಘೋಷಣೆ ಮಾಡಿದರು, ಅದಕ್ಕೆ ಮತ್ತೆ ಏನಪ್ಪ ಅಂತಂದ್ರೆ 20,000 ರೂಪಾಯಿ ಒಂದು ಎಕರೆ ಕೊಡಬೇಕು, ಮತ್ತು ನಮ್ಮ ತೊಗರಿಯೂ ಕೂಡ 1 ಕ್ವಿಂಟಲ್ಗೆ 12,000 ರೂಪಾಯಿ ಕೊಡಬೇಕು, ಕಬ್ಬಿಗೂ ಕೂಡ 4,500 ರೂಪಾಯಿ ಕೊಡಬೇಕು, ಮತ್ತೇನಪ್ಪ ಅಂತಂದ್ರೆ ಹತ್ತಿಯೂ ಕೂಡ 10,000 ರೂಪಾಯಿ 1 ಕ್ವಿಂಟಲ್ ಕೊಡಬೇಕು, ಮತ್ತು ನಿರಂತರವಾಗಿ ಇವತ್ತೇನು ಹಗಲಲ್ಲಿ ಕರೆಂಟ್ ಕೊಡಬೇಕು, ರಾತ್ರಿ ಕೊಡಬಾರ್ದು 7 ಗಂಟೆ. ಮತ್ತೇನಪ್ಪ ಅಂತಂದ್ರೆ NH ಇವತ್ತು ರೈತರ ಜಮೀನು ಏನು ನಡೆದದ ಅದನ್ನು ಕೂಡ ಇವತ್ತು 25 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ನಮ್ಮ ರಾಜ್ಯ ಅಧ್ಯಕ್ಷರ ಮುಖಾಂತರ ಕೊಡ್ತಾ ಇದ್ದೀವಿ. ಮತ್ತು ಇವತ್ತೇನಪ್ಪ ಅಂತಂದ್ರೆ ನಮ್ಮ ಬಡ ರೈತ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ 200 ದಿನ ನಡಿಬೇಕು, ಅವರಿಗೂ ಕೂಡ ಒಂದು ಕುಟುಂಬಕ್ಕೆ ಒಂದು ಗಂಡ ಹೆಂಡತಿ ನಡವರ್ಕ ಏನಪ್ಪ ಅಂತಂದ್ರೆ 1,000 ರೂಪಾಯಿ ಆಗಬೇಕು, ಅದು 630 ರೂಪಾಯಿ ಏನು ಕೊಡ್ತಾರೆ ಅದು ಸಾಲುವುದಿಲ್ಲ. ಹೀಗಾಗಿ ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಅದು ಕೂಡಲೇ ನಿಲ್ಲಿಸಿ ಇವತ್ತೇನಪ್ಪ ಅಂತಂದ್ರೆ ಉದ್ಯೋಗ ಖಾತ್ರಿಯಲ್ಲಿ 1,000 ಕೂಡ ಆಗಬೇಕಂತೇಳಿ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಇವತ್ತೇನು ನಾವು ಕಲಬುರಗಿಗೆ ಮನವಿ ಪತ್ರ ನಾವು ಕೊಡ್ತಾ ಇದ್ದೀವಿ. ಇವತ್ತು ಫ್ರೀಡಂ ಪಾರ್ಕದಲ್ಲಿ ನಮ್ಮ ರೈತರಿಗೂ ಕೂಡ ಇವತ್ತು ಕಲಬುರಗಿ ರೈತರಿಗೆ ನಾನು ಹೇಳ್ತೀನಿ, ಇವತ್ತು 9ನೇ ತಾರೀಕಿಗೆ ತಾವು ಕೂಡ ಭಾಗವಹಿಸಬೇಕು. ನಿಮ್ಮ ಸಲಕ್ಕೆ ಇದು ನಮ್ಮ ಹೋರಾಟ ಅಲ್ಲ, ನಮ್ಮ ರೈತರು ಕೂಡ ಅವತ್ತು ಬರಬೇಕು. ತಮ್ಮದು ಏನೇ ಕೆಲಸ ಇದ್ದರೂ ಬಿಟ್ಟು ಅವತ್ತೇನಪ್ಪ ಅಂತಂದ್ರೆ 9ನೇ ತಾರೀಕಿನ ದಿನ ತಾವು 10 ತಾರೀಕಿಗೆ ಬರಬೇಕು. 9 ತಾರೀಕಿಗೆ ಟ್ರೈನಿಗಾಗಲಿ ಬರೀ ಇವತ್ತು ಬಸ್ಸಿಗಾದರೂ ಬನ್ನಿ, ಅವತ್ತು ರೈತರು ಕೂಡ ಬರಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅವರಿಗೂ ಕೂಡ ನಾನು ಬರಲಿಕ್ಕೆ ಹೇಳ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ.